सरस्वती ಇದೇನ್ ಸರಸ್ವತಿ ನಿನ್ನ ಅವತಾರ ಇದು ಯಾರು ಚೋರಿ ನಿನ್ನ ಕೈಗೆ ಎಲ್ಲಿ ಸಿಕ್ತು ಸರಸ್ವತಿ ಎಲ್ಲಿಂದ ಸಿಕ್ತು ಸರಸ್ವತಿ ಯಾರಾದರೂ ಬಂದಿದ್ರಾ ಏನಾದರೂ ಅನಾಹುತ ಆಯ್ತಾ ಬಾಯಿ ಬಿಟ್ಟು ಮಾತಾಡು ಸರಸ್ವತಿ या कलता इदिया निन विषय ಏನು ಅಂತ ಹೇಳದೆ ಹೋದ್ರೆ ನನಗೆ ಹೇಗೆ ಅರ್ಥ ಆಗುತ್ತೆ ನಕ್ರೆ ಅವರು ಬಿಟ್ಟಿದ್ದಾರೆ ರಾಕ್ಷಸರು ಕೊಂದು ಬಿಡ್ತಾರೆ ನಿಮಗೆ ಏನಾದರೂ ಅಪಾಯ ಮಾಡಿಬಿಟ್ರೆ ನೀವೆಲ್ಲೂ ಹೊರಗೆ ಹೋಗಬೇಡಿ ನೋಡಿ ಚೂರು ಸಿಕ್ತು सरस्वती नीन ऐन हेल्ता अंत नन अर्थ आगता इल्ल यार विषय हेल्तिदिया श्रीनिवास इल्ली बा ए कूत्को बा नोडु एक सावकाशवागि निधानक्के नन विषय हेळु केडे कड़ेवरु नम्म मेले द्वेष साधिस्ता इद्दारे निम्मन्नु कोल्लोदक्के मन हर बंदूरी अपाय नायक नन याको तुम भय आता है विषय आ चूरी नम तोटली बंद भय पड़बेड़ी चूरी को नम तोटली इपत् जन ऊलीगर केस सूम्न बरक आगोद नायक विग्रह कई सिद्ध हे रणभद्र मत संगड़ीगर बंधन हेग बरक साध्य सरस्वती सरी आगली नम तोट सत एंट जन उलग्दर कावल नेमसण यारू बंद नड मुरीतर ನನಗೆ ಯಾರು ಏನು ಮಾಡಕ ಆಗೋದಿಲ್ಲ ಸರಸ್ವತಿ ನನ್ನ ಕಾಪಾಡಕ್ಕೆ ನನ್ನ ಸ್ವಾಮಿ ಶ್ರೀನಿವಾಸ ಇದ್ದಾನೆ ನಿನ್ ಧೈರ್ಯವಾಗಿರು ಯಾರಲ್ಲಿ ಇವತ್ತಿಂದ ಎಂಟು ಉಳಿದವರು ಹೆಚ್ಚಬೇಕು ನಾನೇ ಮಾತಾಡ್ತೀನಿ ಎಲ್ಲರನ್ನು ಕರಿ ಜನ ಜನ ಬಾರೇ ಇಲ್ಲಿ ಸರಸ್ವತಿನ ಒಳಗೆ ಕರ್ಕೊಂಡು ಹೋಗು ನನ್ನ ಪ್ರಕಾರ 100 ಕ್ಕೆ 90 ಭಾಗ ಅಲ್ಲ 100 ಕ್ಕೆ 100 ಭಾಗ ಅವನು ನಮ್ಮ ಪದ್ಮಾವತಿ ಮಗ ಪದ್ದುನೇ ನಿಮ್ಮಲ್ಲಿ ಯಾರನ್ನಾದರೂ ಅವನು ಗುರುತು ಹಿಡಿದನ ಪಾಪ ಅವನಿಗೆ ಹಳೆದ ಯಾವುದು ಜ್ಞಾಪಕ ಇಲ್ಲ ಇರೋದಕ್ಕೆ ಹೇಗೆ ಸಾಧ್ಯ ಅವನಿಗೆ ಸ್ಮಹ ವಯಸ್ಸಾಗಿತ್ತು 2 3 ವರ್ಷ ಇರಬೇಕು ಅಲ್ವಾ ಜಾತ್ರೆ ಸಮಯದಲ್ಲಿ ತಾಯಿ ಮಗು ಇಬ್ಬರು ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ರು ಸಾಕಷ್ಟು ಹುಡುಕಿ ಇಬ್ರು ದೇಹನ ಸಿಗದೆ ಹೋದಾಗ ಇಬ್ರು ತೀರ್ ಹೋಗಿದ್ದಾರೆ ಅಂತಾನೆ ನಾವು ನಂಬಿಕೊಂಡು ಬಂದಿದ್ವಿ
ಆದರೆ ಇವನು ಹೇಳೋದನ್ನ ಕೇಳಿದ ಮೇಲೆ ಪದ್ಮಾವತಿ ಮಾತ್ರ ಕೊಚ್ಚಿಕೊಂಡು ಹೋಗಿದಾಳೆ ನನ್ನ ಮಗ ಬದುಕುಳಿದಿದ್ದಾನೆ ಅಂತ ಗೊತ್ತಾಯ್ತು ನೋಡು ಇದೇನೋ ವರದ ನೀನು ಆಗಲೇ ಅವನನ್ನ ಮಗ ಅನ್ನೋದಕ್ಕೆ ಶುರು ಮಾಡಿಬಿಟ್ಟ್ಯಾ ಏಯ್ ಮಗನ ಮಗ ಅಂದೆ ಇನ್ನೇನೋ ಹೇಳಕಾಗುತ್ತೆ ಶಾಂತಮ್ಮನವರೇ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕಂತೆ ಸಿಂಗ್ಲ ನಮ್ಮ ಮೊಮ್ಮಗನ ನಾವು ಪ್ರತ್ಯಕ್ಷವಾಗಿ ಕಂಡು ಆಯ್ತು ಅವನು ಹೇಳಿದ ವಿಷಯಗಳಿಂದ ಪ್ರಮಾಣಿಸು ನೋಡಾಯ್ತು ಅವನು ಹೇಳ್ತಿರೋದನ್ನೆಲ್ಲ ಕೇಳ್ತಾ ಇದ್ರೆ ಕಾಲ ಗಟ್ಟ ವಿಷಯ ಪ್ರತಿಯೊಂದು ಎಷ್ಟು ತಾಳೆ ಆಗ್ತಿದೆ ಗೊತ್ತಾ ಶಾಂತಮ್ಮನವರೇ ನೀವು ಆತ್ರ ಪಡಬೇಡಿ ನೀವು ಹೇಳ್ತಾ ಇರೋ ಈ ಕಾಲ ಗಟ್ಟ ವಿಷಯ ಹಳೆ ಕಥೆ ಅಲ್ಲ ಯಾರಿಗೂ ಗೊತ್ತಿಲ್ಲದೆ ಇರೋದನ್ನಲ್ಲ ಈ ಮನೆಯಲ್ಲಿ ನಡೆದಿರೋ ದುರಂತ ಸಂಗತಿ ಏಳು ಹಳ್ಳಿನ ದಾಟಿ ಮುಂದಕ್ಕೆ ತಲುಪಿ ಆಗಿದೆ ಇದೆಲ್ಲ ಯಾರೋ ಗೊತ್ತಿರೋರೆ ಆಸ್ತಿನ ಲಪ್ತಾಯಿಸೋದಕ್ಕೆ ಅವನನ್ನ ಸೃಷ್ಟಿ ಮಾಡಿ ಇಲ್ಲಿ ಯಾಕೆ ಕಳಿಸಿರಬಾರದು ಅಂತ ಸರಿನಪ್ಪ ನೀನು ಹೇಳೋದು ನಿಜ ಅಂತಾನೆ ಅನ್ಕೊಳ್ಳೋಣ ಹಾಗೇನಾದರೂ ಆಗಿದ್ದಿದ್ರೆ ಅವನಾಗೆ ನಮ್ಮ ಮನೆ ಬಾಗಿಲಿಗೆ ಬಂದು ನಾನು ಈ ಮನೆ ಮಗ ಅಂತ ಹೇಳ್ತಿದ್ದ ಆದ್ರೆ ನಾವಾಗೆ ಇದನ್ನ ಹೇಳಿದ್ರು ಅವನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧನೇ ಇಲ್ವಲ್ಲ ಶಾಂತಮ್ಮನವರೆ ನಾನು ಹೇಳೋ ಮಾತು ಸ್ವಲ್ಪ ಕೇ ಏಯ್ ಎಲ್ಲೋ ಹೋಗ್ತಿದ್ಯಾ ಏಯ್ ಬಿಡ್ರೋ ನನ್ನ ಏಯ್ ಬಿಡ್ರೋ ನನ್ನ ಏಯ್ ನಾನು ಹೋಗ್ಬೇಕು ಬಿಡ್ರೋ ಏಯ್ ನಾನು ಹೋಗ್ಬೇಕು ಬಿಡ್ರೋ ಏಯ್ 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 ಎಲ್ಲೋ ಹೋಗ್ತಿದ್ಯಾ ಏಯ್ ಬಿಡ್ರೋ ನನ್ನ ಬಿಡ್ರೋ ನನ್ನ ನಾನು ಹೋಗ್ಬೇಕು ಬಿಡ್ರಿ ಯಾಕೆ ಅವನ್ನ ಹಾಗೆ ಇಟ್ಕೊಂಡಿದ್ದೀರಾ ಬಿಡಿ ಅವನ್ನ ಇಲ್ಲಿಂದ ಓಡೋಕಕ್ಕೆ ಪ್ರಯತ್ನ ಪಟ್ಟಮ್ಮ ಅದಕ್ಕೆ ಇಟ್ಕೊಂಡಿದ್ದೀವಿ ಸರಿ ಬಿಡಿ ಈಗ ಅವನ್ನ ನಾನು ಹೋಗ್ಬೇಕು ಬಿಡಿ ಅಯ್ಯೋ ಬಿಡ್ರಪ್ಪ ಅವನ್ನ ಅವನ್ನೆಲ್ಲೂ ಹೋಗೋದಿಲ್ಲ ಇಲ್ಲೇ ಇರ್ತಾನೆ ಬಿಡಿ ಅವನ್ನ ನೀನ್ ಒಳಗ್ ನಡಿಯಪ್ಪ ನಾ ಹೇಳ್ತಾ ಇದೀನಲ್ಲ ನೀ ಒಳಗ್ ನಡಿ ಬಾ ಒಳಗೆ ಬಾ ಕೂತ್ಕೋ ಇಲ್ಲ ನಾನು ಕೂರೋದಿಲ್ಲ ನಾನು ಇಲ್ಲಿ ಇರೋದಿಲ್ಲ ನಾನು ಹೋಗ್ತೀನಿ ನೀವೆಲ್ಲ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ನೋಡಿ ನನಗೆ ಮನೆ ಮಠ ಸಂಬಂಧ ಯಾವುದ್ರ ಅಭ್ಯಾಸನೂ ಇಲ್ಲ ನಾನು ಇಲ್ಲಿ ಇರೋದಿಲ್ಲ ನಾನು ಹೋಗ್ಬೇಕು ಹೋಗ್ತೀನಿ ಅವಿವೇಕಿ ತರ ಆಡಬೇಡ ನಾನು ಆಗ್ಲೇ ಹೇಳಿದ್ದೆ ಅಲ್ವಾ ಎರಡು ದಿನ ಬಿಟ್ಟು ಹೋಗು ಅಂತ ನೀನ್ ಈ ಸ್ಥಿತಿನಲ್ಲಿ ಹೊರಗೆ ಹೋದ್ರೆ ಅರ್ಧ ದಾರಿಯಲ್ಲಿ ಪ್ರಜ್ಞೆ ತಪ್ಪು ಬೀಳ್ತೀಯ ಅಷ್ಟೇ ನಿನ್ನ ಆತರಕ್ಕೆ ನಿನ್ನ ದೇಹ ಸಹಕರಿಸ್ಬೇಕಲ್ಲ ಒಂದೆರಡು ದಿನ ಸಮಾಧಾನವಾಗಿ ಹೊಟ್ಟೆ ತುಂಬ ಊಟ ಮಾಡು ದೇಹಕ್ಕೆ ಕಸರು ತುಂಬಕು ಆಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗು ಸದ್ಯಕ್ಕೆ ನಾವು ಹೇಳೋ ಮಾತನ್ನು ಕೇಳು ಕೂತ್ಕೋಪ್ಪ ಎರಡೇ ಎರಡು ದಿವಸ ನಾನಿಲ್ಲಿರೋದು ಆಮೇಲೆ ಹೋಗ್ತಾ ಇರ್ತೀನಿ ಯಾರು ತಡಿಕೂಡ್ದು ಆಗ್ಲಿ ನಿನ್ನ ಇಚ್ಛೆ ದೈವೇಚ್ಛೆ ಎರಡೂ ಒಂದೇ ಆದರೆ ನಾವ್ಯಾರು ನಿನ್ನ ತಡೆಯೋದಿಲ್ಲ ನಿನ್ ಧಾರಾಳವಾಗಿ ಹೋಗ್ಬೋದು ಹಾಗಿದ್ರೆ ಮಗ ಮೊಮ್ಮಗ ಅಂತ ಕಥೆ ಯಾಕೆ ಹೇಳ್ತೀರಾ
ಆಗುತ್ತೆ ಕಣೋ. ನನ್ನ ಜೀವ ಹೋಗುತ್ತೆ ಅಂತಲ್ಲ, ನನ್ನ ಕಾರಣದಿಂದ ಪಾಪ ನಾಯಕರಿಗೆ ಏನಾದರೂ ಅಪಾಯ ಆಗ್ಬಿಟ್ರೆ ಅಂತ. ನನ್ನ ಕಾರಣದಿಂದ ನಾಯಕರಿಗಾಗ್ಲಿ ಈ ಮನೆಯವ್ರಿಗಾಗ್ಲಿ ಯಾವ ಆಪತ್ತು ಆಗಬಾರ್ದು. ನನ್ನ ಗಂಡನ ಮನೆ ಯಾವತ್ತೂ ತಣ್ಣಗಿರ್ಬೇಕು. ಹಾಗೇನಾದ್ರೂ ಆಗೋದಾದ್ರೆ ನನಗಾಗ್ಲಿ ನನ್ನ ಜೀವ ತಗೊಂಡಾದ್ರೂ ಸರಿ, ಈ ಮನೆಯವ್ರನ್ನ ಚೆನ್ನಾಗಿಟ್ಟಿರೋ ನನ್ನಪ್ಪ. ಯಾಕೆ ಹೇಳಿದ್ವಿ ಅಂದ್ರೆ, ನೀನು ಹೇಳಿದ ನಿನ್ನ ಹಿನ್ನೆಲೆ ವಿಷಯಕ್ಕೂ ಹಲವಾರು ವರ್ಷಗಳ ಹಿಂದೆ ಈ ಮನೆಯಲ್ಲಾದ ಒಂದು ದುರಂತಕ್ಕೂ ಹೋಲಿಕೆ ಕಾಣ್ತಾ ಇದೆ. ನೀನು ಹೇಳ್ತಾ ಇರೋ ಸಮಯದಲ್ಲಿ ನಮ್ಮ ಚಿಕ್ಕಮ್ಮ ಪದ್ಮ ಮತ್ತು ಅವ್ರ ಮಗ ಪದ್ಮನಾಭ ಅವನು ನನಗೆ ತಮ್ಮ ಆಗಬೇಕು. ಅವನಿಗಾಗ ಬರೀ 3 ವರ್ಷ ವಯಸ್ಸು. ನಮ್ಮ ಚಿಕ್ಕಮ್ಮ ಮತ್ತು ತಮ್ಮ ಇಬ್ಬರು ವರದಾ ನದಿ ತೀರದ ನಡೆದ ಜಾತ್ರೆ ಸಮಯದಲ್ಲಿ ನದಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ರು. ಅವನು ಬದುಕಿದ್ದಿದ್ರೆ ಈಗ ನಿನ್ನಷ್ಟೇ ವಯಸ್ಸಾಗಿರೋದು. ಕಳೆದು ಹೋಗಿದ್ದು ಮತ್ತೆ ಸಿಕ್ಕಿದೆಯೇನೋ ಅಂತ ನಾವೆಲ್ಲ ಹೀಗೆ ಹೇಳ್ತಾ ಇದ್ದೀವಿ ಅಷ್ಟೆ. ಆ ನಿಮ್ಮ ತಮ್ಮ ಪ್ರವಾಹದಲ್ಲೇ ಸತ್ತೋಗಿರ್ಬೋದಲ್ವೇ? ನಾನು ಬೇರೆಯವ್ರ ಮಗ ಆಗಿರಬಹುದು. ಆ ನಿಮ್ಮ ತಮ್ಮ ಪ್ರವಾಹದಲ್ಲಿ ಸಾಯದೆ ಬದುಕಿ ಬಂದರು. ಅವನೇ ನಿಮ್ಮ ತಮ್ಮ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಆಧಾರ ಏನಾದರೂ ಇದೆಯಾ? ಹೌದು ಇದೆ. ನನ್ನ ತಮ್ಮನ ಬೆನ್ನಿನ ಎಡಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಇತ್ತು. ನೂರಕ್ಕೆ 100 ಇವನು ನನ್ನ ಮೊಮ್ಮಗ ಪದ್ಮನಾಭನೇ ಅಂತ. ಪದ್ದು ನನ್ನ ತಮ್ಮ ಪದ್ಮನಾಭ. ಪದ್ಮನಾಭ ಪದ್ದು, ಅಯ್ಯೋ ದೇವ್ರೆ, ನಿನ್ ಮನ್ಸಾದ್ರೂ ಇದೆಯಾ? ನನಗೆ ಯಾರು ಇಲ್ಲ ಅಂತ ಕೊರಗ್ತಾ ಇದ್ದೆ, ಆಗ ನಿನ್ ಕರುಣೆ ತೋರಿಸ್ಲಿಲ್ಲ. ಈಗ ನಂಗೆ ಯಾರು ಬೇಡ ಅಂತ ದೂರ ಓಡ್ತಿರುವಾಗ ಇಷ್ಟೆಲ್ಲ ಸಂಬಂಧಗಳನ್ನ ಗಂಟು ಕಟ್ಟಿ ನನ್ನನ್ನು ಚಿತ್ರಹಿಂಸೆ ಕೊಡ್ತಾ ಇದೀಯಾ? ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ?
ಕನ್ನ ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಬಂತು ಪದ್ಮನಾಭ, ಸಮಾಧಾನ ಮಾಡ್ಕೊ ಕನ್ನ. ನಾಯಕ್ರೆ, ಇದು ಸ್ವಾಮಿ ಪ್ರಸಾದ, ಶ್ರೀರಕ್ಷೆ, ನೀವು ಇಟ್ಕೊಳ್ಳಿ. ಅಯ್ಯೋ, ಬೆರ್ಲೆಲ್ಲ ಆಗೋಯ್ತಲ್ಲ. ಇಷ್ಟಿದ್ರೆ ಸಾಕು. ಸರಿ ಇದೆಯಾ? ಗಂಧ ತುಂಬ ಖರ್ಚು ಮಾಡೋದು ಬೇಡ ಅಂತ ನಿನ್ನ ಕೈಯಿಂದನೇ ತಗೊಂಡು ಹಚ್ಚಿಕೊಂಡೆ. ಗಂಧ ವ್ಯಯ ಮಾಡಬೇಡ, ಆ ದೇವ್ರ ಕೃಪೆ ನನಗಿಂತ ಹೆಚ್ಚಾಗಿ ನಿನಗೆ ಅವಶ್ಯಕತೆ ಇದೆ. ನಿನಗಿಂತ ಹೆಚ್ಚಾಗಿ ನಮ್ಮ ಪದ್ದು ಅಲ್ಲ ಈಗ ಬಂದಿದ್ದಾನಲ್ಲ, ಅವನಿಗೆ ಅವಶ್ಯಕತೆ ಇದೆ. ತಗೊಂಡು ಹೋಗು, ಶಿಂಗ್ಲಾಚಾರ್ಯರು ಅಲ್ಲೇ ಇದ್ದಾರೆ, ಅವ್ರಿಗೆ ಗಂಧ ಕೊಡು, ಅವರೇ ಗಂಧ ಲೇಪನೆ ಮಾಡ್ತಾರೆ. ಸರಿ. ಇವತ್ತು ನಾನು ಗದರಿಸಿರೋ ವಿಷಯನ ಮೊದಲು ನಮ್ಮ ಭಾವಂಗೆ ಹೇಳಬೇಕು. ನಮ್ಮ ಭಾವ ನನ್ನ ಬೆಂತಟ್ಟಿದ್ರು ತಟ್ಬೋದು. ಬಾಬಾ, ಆ ವೆಂಕಟಪ್ಪನ ತಂಗಿ ಒಡವೆ ಅಡ ಇಟ್ಟು 3 ತಿಂಗಳಾಯ್ತು, ಅಸ್ಲು ಬಡ್ಡಿ ಎರಡೂ ಇಲ್ಲ. ಅದಕ್ಕೆ ಇವತ್ತು ನಿಮ್ಗೆ ಹೇಳಿದೆ, ನಾನೇ ಅವಳ ಮನೆ ಹತ್ರ ಹೋಗಿ ಇವತ್ತು ಗಡು ಮುಗೀತು ಅಂತ ಹೇಳಿ ಸ್ವಲ್ಪ ಜೋರಾಗಿ ಗದರಿಸ್ಬಂದಿದ್ದೀನಿ. ಅವ್ರೇನಾದರೂ ಕೇಳಿದ್ರೆ ನಾನೇ ಕಳಿಸಿದ್ದು ಅಂತ ಹೇಳು ಬಾಬಾ. ಬಾಬಾ, ನಾನು ಮಾಡಿದ್ದು ಸರಿ ತಾನೆ? ಬಾಬಾ ಬಾಬಾ, ನಾನು ಮಾಡಿ ಸರಿ ತಾನೆ? ಸರಿನೇ ಜನ, ನೀನು ಮಾಡಿದ್ದು ಸರಿನೇ. ನಾನು ಕೊಟ್ಟಿರೋ ಮಲ್ಲಿಗೆ ಹೂವಿನ ಬಳ್ಳಿ ಇದುವರೆಗೂ ಯಾರ ಮನೇಲೂ ಬಾಡೇ ಇಲ್ಲ ಶಾಂತಮ್ಮನವ್ರೇ. ಶಿಂಗ್ಲಾಚಾರ್ರೆ, ಸರಸ್ವತಿ ನಿಮ್ಮ ಕಡೆಗೆ ಹೊರಟಿದ್ಲು, ಸಿಗ್ಲಿಲ್ವಾ? ಶ್ರೀನಿ, ಮಲ್ಲಿಗೆ ಬಳ್ಳಿ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ ತೋರಿಸ್ಕೊಂಬರೋದಕ್ಕೆ ಶಿಂಗ್ಲನ್ನ ಆ ಕಡೆ ಕರ್ಕೊಂಡು ಹೋಗಿದ್ದೆ. ಅಯ್ಯಯ್ಯೋ, ಈ ಸರಸ್ವತಿ ಅಲ್ಲಿಗೆ ಒಬ್ಬಳೆ ಹೋದರೆ ಹೆದರ್ಬಿಡ್ತಾಳೆ. ಏನು ಹೇಳಿದ್ರಿ ಬಾಬಾ? ಏನಿಲ್ಲ, ಯಾರು ಎಲ್ಲಿಗೆ ಒಬ್ಬರೇ ಹೋದರೆ ಅದು ಯಾವುದೋ ವ್ಯವಹಾರದ ಲೆಕ್ಕಾಚಾರ ಕಣಯ್ಯ. ಅದು ಬಿಡು, ನೀನು ಹೋಗಿ ಬೇಗ ಸ್ವಲ್ಪ ಸರಸ್ವತಿನ ಕರ್ಕೊಂಬ. ಹೋಗಯ್ಯ. ದೇವ್ರ ಪೂಜೆ ಮಾಡಿರೋ ಗಂಧ ತಂದಿದ್ದೀನಿ, ನೀವು ಹಣೆಗಿಟ್ಕೊಳ್ಳಿ, ತಿಮ್ಮಪ್ಪನ ರಕ್ಷೆ ಇರುತ್ತೆ ನಿಮ್ಗೆ.
ಸರಸ್ವತಿ, ಏನಾಯ್ತು? ಯಾರು ಕಳ್ತಾ ಇದೀಯಾ? ಬಾಯ್ಬಿಟ್ಟು ಮಾತಾಡು ಸರಸ್ವತಿ. ಸರಸ್ವತಿ, ಯಾಕಮ್ಮ ಏನಾಯ್ತು? ಬಾಯ್ ಬಿಡೆ ತಾಯಿ ಮೌನ ಗೌರಿ, ಮಾತಾಡು, ಏನಾಯ್ತು ಅಂತ ಹೇಳು. ನಿಧಾನ ಕೇಳಮ್ಮ, ಮೊದ್ಲೇ ಹೆದರಿದ್ದಾಳೆ, ಯಾಕೆ ಜೋರು ಮಾಡ್ತೀಯ? ಆಯ್ತಮ್ಮ, ನಿಧಾನವಾಗೆ ಹೇಳು. ಅಳು, ಚೆನ್ನಾಗಿ ಅಳು, ಪೂರ್ತಿಯಾಗಿ ಅತ್ಬಿಡು, ಆಮೇಲೆ ಹೇಳು. ನಾಯಕ್ರೆ, ಅದು ಅವನು. ಅವನು ಯಾರು ಸರಸ್ವತಿ? ಅವನು ಕೇಳಿ, ರಣಪತ್ರ. ರಣಭದ್ರನ್ ಕಡೆಯವ್ರು ನೋಡಿದ್ಯಾ? ಏ ಜನ ಹೋಗೋ, ಯಾರೋ ಬಂದಿದಾರಂತೆ ನಮ್ ಕಡೆಯವ್ರು, ಹೇಳಿ ಕೈ ಕಾಲು ಮುರ್ಸು. ಕತ್ತೆ ಮೇಯಿಸ್ತಾ ಇದ್ದಾರ? ಆಗ್ಲೇ ಹೇಳಿದ್ನಲ್ಲ, ಹೋಗು ಜನ. ಆಯ್ತು ಬಾಬು. ಅಜ್ಜಿ, ಸ್ವಲ್ಪ ನೀರು. ಸಮಾಧಾನ ಮಾಡ್ಕೊ, ನಡಿ, ಕೂತ್ಕೊ ನಡಿ. ನೀನ್ ಹೆದರ್ಬೇಡ ನೋಡು, ಅವ್ನು ಯಾವನಾದ್ರೂ ಬರ್ಲಿ, ನಾನ್ ನೋಡ್ಕೋತೀನಿ. ಧೈರ್ಯವಾಗಿರು. ನಾಯಕ, ರಣಭದ್ರ ಕಡೆ ಅವನಲ್ಲ, ಅವನೇ ರಣಭದ್ರ. ಉಳಿದಿದ್ದವರೆಲ್ಲ ಬನ್ನಿ, ನಮ್ಮ ತೋಟದ ಆವರಣಕ್ಕೆ ಕಳ್ಳರು ಪ್ರವೇಶ ಮಾಡಿದ್ದಾರೆ. ಸುತ್ತ ನೋಡಿ, ಹೊರಗಡೆಯವರು ಯಾರೇ ಸಿಕ್ಕಿದ್ರು ಹೇಳ್ಕೊಂಡು ಬನ್ನಿ, ಮಿಕ್ಕವರೆಲ್ರಿಗೂ ಹೇಳಿ. ಆ ಒಂದಿಬ್ರು ನನ್ನ ಜೊತೆ ಬನ್ನಿ. ಏನು ಹೇಳ್ತಾ ಇದೆಯಾ ಸರಸ್ವತಿ? ರಣಭದ್ರ ಇಲ್ಲಿಗೆ ಹೇಗೆ ಬರಕ್ಕೆ ಸಾಧ್ಯ? ಅವತ್ತೆ ನಮ್ಮ ಕಣ್ಣು ಮುಂದೆನೆ ಅವನು ಸೈನಿಕರ ವಶಕ್ಕೆ ಸಿಕ್ಕಿಬಿದ್ನಲ್ಲ. ನಾಯಕ್ರೆ, ಅವನೇ ಬಂದಿಲ್ಲ, ನೀವೆಲ್ಲ ಕರ್ಕೊಂಬಂದಿರ್ಸಿ ಹಿತ್ತಲು ಕೋಣೆಯಲ್ಲಿ ಶುಶ್ರೂಷೆ ಮಾಡ್ತಿದ್ದೀರಲ್ಲ, ಅವನನ್ನು ಯಾರು ಅಂತ ಅನ್ಕೊಂಡಿದ್ದೀರ? ಅವನೇ ರಣಭದ್ರ. ಏ ಬುದ್ಧಿವಂತೆ, ನಿನ್ ಬುದ್ಧಿ ನಾ ವಿಪರೀತವಾಗಿ ಉಪಯೋಗಿಸೋಕೆ ಹೋಗ್ಬೇಡ. ನಿನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತೇನೆ? ಅವನ್ ಬೇರೆ ಯಾರು ಅಲ್ಲ ಕಣೆ, 17-18 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ನನ್ನ ಮೊಮ್ಮಗ ಪದ್ದು ಕಣೆ. ಅವನ್ನ ನೀನು ವಿಗ್ರಹ ಚೋರ ಅಂತ ಕರಿತಿಯಲ್ಲೇ, ಮಹಾಮೇಧಾವಿ. ಬಾಯಿ ಬಿಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀರಿ? ಹೆಚ್ಚಾಡಬೇಡಿ, ನಿಮ್ಮಷ್ಟು ಮೇಧಾವಿ ಅವಳು ಹೇಗೂ ಅಲ್ಲ ಬಿಡಿ. ಅದಕ್ಕೆ ಅವಳು ಬಂದ ತಕ್ಷಣ ಬಾಯಿ ಬಿಡ್ಲಿಲ್ಲ, ಹೇಳೇ ಬಾಯಿ ಬಿಡಿ, ಹೇಳೇ ಬಾಯಿ ಬಿಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀರಿ. ಈಗ ಅವಳು ಅದೇನು ಹೇಳ್ತಾಳೆ ಅಂತ ಕೇಳಿಸ್ಕೊಳ್ಳೋ ತಾಳ್ಮೆ ಇಟ್ಕೊಳ್ಳಿ ಸ್ವಲ್ಪ. ಸರಸ್ವತಿ, ಅಜ್ಜಿ ಹೇಳ್ತಿರೋದು ನಿಜಾನೇ, ಅವನು ನನ್ನ ತಮ್ಮ ಪದ್ದು. ಅಷ್ಟಕ್ಕೂ ರಣಭದ್ರ ಇಲ್ಲಿಗೆ ಹೇಗೆ ಬರಕ್ಕೆ ಸಾಧ್ಯ? ಅವನು ಬಂಧನದಲ್ಲಿ ಇದ್ದಾನೆ ಅಂತ ನಿನಗೆ ಗೊತ್ತಿಲ್ವಾ? ಅದೆಲ್ಲ ಸರಿನೇ, ಆದ್ರೆ ಅವನು ಇಲ್ಲಿಗೆ ಹೇಗೆ ಬಂದ ಅಂತ ನನಗೂ ಗೊತ್ತಿಲ್ಲ. ಅವನೇ ರಣಭದ್ರ, ನನ್ನ ಮಾತಿನ ನಂಬಿ ನಾಯಕ್ರೆ. ಅಯ್ಯೋ ಕೃಷ್ಣ ಕೃಷ್ಣ, ಕತ್ಲಾಗಿದೆ, ಮಧ್ಯರಾತ್ರಿ ಆಗಿದೆ, ಎಲ್ಲ ಸರಿ, ಆದ್ರೆ ಬಂದಿರೋದು ಮಾತ್ರ ಸೂರ್ಯ ಅಂತ ಹೇಳ್ದಾಗಿದೆ ನಿನ್ ಮಾತು. ಅಜ್ಜಿ ನನ್ನ ಮಾತಿನ ನಂಬಿ, ಅವನೇ ರಣಭದ್ರ. ಸರಸ್ವತಿ, ಸಮಾಧಾನ ಮಾಡ್ಕೋ, ಅದೇನು ಅಂತ ವಿಚಾರಿಸೋಣ. ನೀನು ಯಾರನ್ನ ನೋಡಿ ರಣಭದ್ರ ಅಂತಿದೆಯೋ ಅವನ ತೋರಿಸ್ತಡಿ. ಶ್ರೇಣಿ, ನೀನು ಬಾ.
ಅಯ್ಯೋ ಕೃಷ್ಣ ಕೃಷ್ಣ, ಪಾಪ ನಮ್ಮ ಬಂದು ಎಲ್ಲಿ ಹೋದೋ ಏನೋ ಗೊತ್ತಿಲ್ವೇ. ನೋಡಿದ್ರ ನೋಡಿದ್ರ ನಾನು ಹೇಳಿರ್ಲಿಲ್ವಾ, ಅವನೇ ನಾನು ನೋಡ್ಬಿಟ್ನಲ್ಲ ಸಿಕ್ಕಾಕೊಂಡು ಬಿಡ್ತೀನಿ ಅಂತ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾನೆ. ಅಂದ್ರೆ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದೀಯಾ? ಹಾಗಾದ್ರೆ ನಾವು ನೋಡಿದ್ದು ಮಾತಾಡಿದ್ದು ಅವನ್ ನಮ್ಮ ಹತ್ರ ಹೇಳ್ಕೊಂಡಿದ್ದು ಬೆನ್ಮೇಲಿದ್ ಮಚ್ಚೆ ಇವೆಲ್ಲ ಸುಳ್ಳ? ನಿಜ ಆಗಿದ್ರೆ ಯಾಕೆ ತಪ್ಪಿಸ್ಕೊಂಡು ಓಡ್ ಹೋಗ್ತಿದ್ದ? ಸರಸ್ವತಿ ನಾನು ಹೇಳೋದನ್ನ ಕೇಳು, ಯಾಕೋ ಹೀಗೆ ಆಡ್ತಿದ್ಯಾ? ನಾನು ಸಾಯ್ತೇನೆ ಬಿಡೆ. ಹೋಟ್ಲನ್ನ ಕೆಳಗಿಳಿಸು, ಹೋಗು. ಬುದ್ಧಿ ಕೆಟ್ಟಿದ್ದೀನಿಯ ನಿಂಗೆ? ಬಾವಿ ಬೀಳುವಂಥದ್ದು ಏನಾಗಿದೆ? ಹಾಸಿಗೆ ಅಂದ್ರೆ ಕೆಳಗೆ ಇಳಿ ಬಿಡಂತ ಹೇಳಿರ್ಲಿಲ್ವಾ? ನೀನ್ ಹೇಳದಂಗೆ ನಾನು ಹಾಸಿಗೆ ಮೇಲೆ ಮಲಗಿದ್ದೆ. ಆದ್ರೆ ಅವಳು ಒಳಗ್ ಬಂದು ನನ್ ಮಕ್ಕ ನೋಡಿ ಕಳ್ಳ 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 ಅಂತ ಕಿಚ್ಕೊಂಡು ಓಡೋಗ್ಬಿಟ್ಲು. ನನ್ನ ಕೆಟ್ಟ ಮಗ ನೋಡಿ ಎಲ್ರು ಹೆದರ್ಕೋತಾರೆ. ದರಿದ್ರ ಮುಖ ಇಟ್ಕೊಂಡ ಬದುಕಿರ್ಬೇಕ ಸಾಯ್ತೀನಿ ಸಾಯ್ತೇನೆ. ನಿಂತ್ಕೊಳ್ಳಿಗ ಹುಚ್ಚಪ್ಪ, ಇದ ವಿಷಯ? ಇಂಥ ಸಣ್ಣ ವಿಷಯಕ್ಕೆ ಯಾರಾದರೂ ಪ್ರಾಣ ಕಳ್ಕೊತಾರೇನೋ? ಅವಳನ್ನ ಯಾರು ಅನ್ಕೊಂಡೆ? ಅವಳು ನನ್ನ ಮಡದಿ ಅಂದ್ರೆ ನಿನಗೆ ಅತ್ತಿಗೆ ಆಗಬೇಕಷ್ಟೇ. ಅವಳಿಗೆ ಸ್ವಲ್ಪ ಭಯ ಜಾಸ್ತಿ, ನಿಂದು ಹೊಸ ಮುಖ ಅಲ್ವಾ, ಅದಕ್ಕೆ ಹೆದರಿದಾಳೆ. ಸರಸ್ವತಿ, ಪಾಪ ಇವನು ನೀನು ಹೇಳ್ದಂಗಂತೂ ಅಲ್ಲವೇ ಅಲ್ಲ. ಎಲ್ಲಿ ನಡಿ, ಅವಳನ್ನು ಮಾತಾಡಿಸು, ಹೋಗು. ಹೋಗು ಅತ್ತಿಗೆನಾ? ನನ್ನ ಕ್ಷಮಿಸ್ಬೇಡ ಅತ್ತಿಗೆ, ನನ್ನ ಕಂಡು ಹೆದರ್ಕೊಂಬೇಡ. ನಾನು ಯಾರಿಗೆ ಏನು ಮಾಡಲ್ಲ, ಹೆದರ್ಕೋಬೇಡ. ನಾನು ಕ್ಷಮಿಸು. ಪದ್ದು, ಪದ್ಮನಾಭ ಎತ್ಕೊಂಡ್ರೋ ಒಳಗಡೆ ಮಲಗ್ಸೋಣ. ಪಾಪ ನಮ್ಮ ಪದ್ದು ಮಾನಸಿಕವಾಗಿ ತುಂಬಾ ನೊಂದ್ಬಿಟ್ಟಿದ್ದಾನೆ. ಜೀವನೇ ಬಿಡ್ತೀನಿ ಅಂತ ಹೊರಟ್ಬಿಟ್ಟಿದ್ನಲ್ಲ, ನಾವು ಹೋಗೋದು ಸ್ವಲ್ಪ ತಡ ಆಗಿದ್ರು
ಬಾವಿಗೆ ಹಾರ್ಬಿಡ್ತಿದ್ನೋ ಏನೋ. ಕಳೆದು ಹೋಗಿರೋ ಸಂಬಂಧ ಪುನಃ ಮರಳಿ ಬರ್ತಾ ಇದೆ ಅಂತ ನಾವೆಲ್ಲ ಖುಷಿ ಪಡ್ತಾ ಇದ್ರೆ ಬದ್ದುಗೆ ವಿಷಯದಲ್ಲಿ ಬರೀ ದುಃಖ. ಅವನಿಗೆ ನಮ್ಮ ಯಾರ ಸಂಬಂಧನೂ ಬೇಡ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತ ಸತ್ಯ ಕೇಳಿ ಅವನಿಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಪಾಪ, ಅವನನ್ನ ಸಾಕಿ ಬೆಳೆಸಿದವರು ಅವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ, ಹಾಗಾಗಿ ಮುಜುಗರ ಪಡ್ತಾ ಇದ್ದಾನೆ. ಯಾರ್ಯಾರ ಜೊತೆಗೆ ಅವನು ಬೆಳೆದ್ರು ಅವನ ರಕ್ತದಲ್ಲಿ ಹರಿತಾ ಇರೋದು ನಮ್ಮ ನಾಯಕರು ವಂಶದ ಸಂಸ್ಕಾರನೇ. ಅದಕ್ಕೆ ಅಪಾಯನ ಅವನ ಮೈ ಮೇಲೆ ಎಳ್ಕೊಂಡು ನನ್ನ ಜೀವ ಕಾಪಾಡ್ಬಿಟ್ಟ. ನನ್ನ ಮಾತು ಯಾಕೆ ನಂಬ್ತಿಲ್ಲ ನೀವೆಲ್ಲ? ಅವನು ನಿಮ್ಮ ಮನೆ ಮಗ ಅಲ್ಲ, ನಾನೇ ಕಣ್ಣಾರೆ ನೋಡಿದ್ದೀನಿ. ಇಷ್ಟು ದಿನ ಬಂದು ನನ್ನನ್ನ ಹೆದರಿಸ್ತಾ ಇದ್ನಲ್ಲ, ಅದು ಇವನೇ, ಇವನೇ ರಣಭದ್ರ. ಇವನು ರಣಭದ್ರ ಆದ್ರೆ ಬಂಧನದಲ್ಲಿ ಇರೋದು ಯಾರು ಸರಸ್ವತಿ? ನಮ್ಮ ಕಣ್ಣು ಮುಂದೇನೆ ರಣಭದ್ರನ್ನ ಬಂಧಿಸ್ಕೊಂಡು ಹೋದ್ರಲ್ಲ. ನಿನಗೆ ಮನಸ್ಸು ತುಂಬಾ ಭಯ ಆವರಿಸ್ಕೊಂಡಿದೆ, ಅದಕ್ಕೆ ಭ್ರಮೆ. ಯಾರನ್ನು ನೋಡಿದ್ರು ಅವನ ಕಂಡ ಕಾಣ್ತಾ ಇದ್ದಾರೆ ಅಷ್ಟೇ. ಲೇ, ಅವನು ತಾನಾಗೆ ಸುಳ್ಳು ಹೇಳಿ ನಮ್ಮನ್ನ ನಂಬಿಸ್ಬೇಕು ಅಂತ ಇಲ್ಲಿಗೆ ಬಂದಿಲ್ಲ. ಅವನು ಬದ್ದು ಅಂತ ಹೇಳ್ತಾ ಇರೋದು ನಾವು, ಅದನ್ನ ಅವನೇ ಒಪ್ಕೊಳ್ತಾ ಇಲ್ವಲ್ಲ. ನೀ ಹೇಳ್ದಾಗೆ ಅವನು ನಮ್ಗೆ ಮೋಸ ಮಾಡ್ಬೇಕು ಅಂತ ಇದ್ದಿದ್ರೆ ನಾವು ಹೇಳಿದ್ದನ್ನ ಅವನು ಒಪ್ಕೋಬೇಕಾಗಿತ್ತಲ್ವಾ? ಅದು ಅಲ್ಲದೆ ನಮ್ಮ ಮನೇಲಿ ನಡೆದಿರೋದೆಲ್ಲ ಅವನು ಹೇಳ್ತಾರ ಕಥೆಗೆ ಹೊಂದಾಣಿಕೆ ಆಗ್ತಾ ಇದೆ. ಮಿಕ್ಕ ಕಥೆಗಳನ್ನೆಲ್ಲ ತಳ್ಳು ಹಾಕಿಬಿಡಬಹುದು, ಆದರೆ ಅವನ ಬೆನ್ನಿನ ಮೇಲಿರೋ ಮಚ್ಚೆ, ಅವನು ತೋಳು ಕಟ್ಟಿರೋ ನಮ್ಮ ಪದ್ದು ಚಿಕ್ಕಮ್ಮನ ತಾಳಿ, ಅಷ್ಟೊಂದು ವರ್ಷಗಳ ಹಿಂದೆ ನಮ್ಮ ತಂದೆ ತಯಾರಿಸಿದ ಅದೇ ತಾಳಿ. ನಮಗಿನ್ನೇನು ಆಧಾರ ಬೇಕು ಅವನೇ ನಮ್ಮ ಪದ್ದು ಅಂತ ಒಪ್ಕೊಳ್ಳೋಕೆ? ವರ್ಧಾ, ಬಹಳ ವರ್ಷಗಳ ಹಿಂದೆ ಒಬ್ಬ ಜ್ಯೋತಿಷಿಗಳು ನನ್ನ ಹತ್ರ ಹೇಳಿದ್ರು ಕಣೋ, ಕಳೆದು ಹೋದ ಸಂಬಂಧ ಒಂದು ಪುನಃ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ. ಅದು ನಿಮ್ಮಪ್ಪ ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರು ಮರಳು ಬರ್ತಾರೆ, ಈಗ ಬರ್ತಾರೆ, ಆಗ ಬರ್ತಾರೆ ಅಂತ ಕಾಳ್ತಾನೆ ಇದ್ದೆ. ಆದರೆ ಈಗ ತಿಳಿತಾ ಇದೆ ಆ ಸಂಬಂಧ ಇದು ಅಂತ. ಅನಾಗರಿಕರ ಜೊತೆ ಬೆಳೆದಿರೋದ್ರಿಂದ ಅವನು ಅನಾಗರಿಕರ ಥರ ವರ್ತಿಸ್ತಾ ಇದ್ದಾನಷ್ಟೇ. ಇನ್ನು ಮುಂದೆ ನಮ್ಮ ಮನೆಯಲ್ಲಿ ನಮ್ಮ ರೀತಿ ನೀತಿ ಮಧ್ಯೆ ಬೆಳೆದ್ರೆ ಅವನು ನಮ್ಮ ಹಾಗೆ ಆಗ್ತಾನೆ. ರಣಭದ್ರ ನಮ್ಮ ಮನೆ ಒಳಗೆ ಬರ್ತಿದ್ದಾನೆ, ನಾನು ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ. ಸತ್ಯ ಏನು ಅಂತ ನನಗೆ ಗೊತ್ತಿದ್ರು, ನಾನು ಇವ್ರು ಯಾರಿಗೂ ಅರ್ಥನೇ ಮಾಡಿಸೋದಕ್ಕಾಗ್ತಾ ಇಲ್ವಲ್ಲಪ್ಪ. ದಯಮಾಡಿ ಸಲಹಯ್ಯ, ದಯಮಾಡಿ ಸಲಹಯ್ಯ. ಏನು ಮತ್ತೆ ಪದ್ದು ಬಗ್ಗೆ ಮಾತಾಡಕ್ ಬಂದ್ಯಾ? ಪದ್ದು ಅಲ್ಲ, ರಣಭದ್ರ. ಅವನು ನಿನ್ನ ಕಣ್ಣಿಗೆ ಅವನು ರಣಭದ್ರ ಇರಬಹುದು ಸರಸ್ವತಿ, ಆದ್ರೆ ನನಗೆ ಅವನು ನನ್ನ ತಮ್ಮ ಅಷ್ಟೇ, ಸರಿನಾ? ಹಾಗಂತ ಮನೆ ಒಳಗೆ ಕರ್ಕೊಳ್ಳೋದು ಕ್ಷೇಮ ಅಲ್ಲ ನಾಯಕರೇ. ನಾನು ನಿನ್ನ ಹತ್ರ ಅನುಮತಿ ಪಡಿಬೇಕಾಗಿತ್ತ ಸರಸ್ವತಿ. ಅನುಮತಿ ಕೊಡೋಕೆ ನಾನ್ ಯಾರು? ಎಚ್ಚರಿಕೆ ಅಂತ ಅನ್ಕೊಳ್ಳಿ. ಆಡ್ತಿರೋ ಮಾತುಗಳ ಮೇಲೆ ಎಚ್ಚರ ಇರಲಿ ಸರಸ್ವತಿ. ನಮ್ಮಿಬ್ಬರನ್ನ ಕೊಲ್ತೀನಿ ಅಂತ ಬೆದರಿಕೆ ಹಾಕಿದ್ದ ಅವನು. ನನಗೆ ಜೀವ ಭಯ ಇಲ್ಲ, ನಿನಗಿದೆ ಅನ್ನೋದಾದ್ರೆ ಸ್ವಲ್ಪ ದಿನ ನೀನು ಅಮ್ಮನ ಮನೆಗೆ ಹೋಗ್ಬೇಕಾ? ಹಾಗಾದ್ರೆ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ ಸರಸ್ವತಿ? ಅವನ್ ಹೇಳ್ತಿರೋ ಸುಳ್ಳು ಕಥೆಯಲ್ಲಿ ನಂಬಿಕೆ ಇಲ್ಲ ನನಗೆ.
ಸರಸ್ವತಿ, ಒಂದು ಮಾತು ಅರ್ಥ ಮಾಡ್ಕೋ. ಈ ಕಥೆನ ಪದ್ದು ಹೇಳೇ ಇಲ್ಲ. ಅವನು ನಮ್ಮ ತಾಯಿ ಪದ್ದು ಮಗ ಅನ್ನೋದನ್ನು ಗುರುತಿಡಿದವರು ನಾವು. ಅವನು ನನಗಿದು ಯಾವುದೂ ಬೇಡವೇ ಬೇಡ, ನನ್ನನ್ನು ಬಿಟ್ಬಿಡಿ, ನಾನು ಹೋಗ್ತೀನಿ ಅಂತ ಇದ್ದ ಅಂತ ಅವನಿಗೆ ಸಮಾಧಾನ ಹೇಳಿ ಒತ್ತಾಯ ಮಾಡಿ ಉಳಿಸ್ಕೊಂಡವರು ನಾವು ಸರಸ್ವತಿ. ಅವನಿಗೀಗ ಪ್ರೀತಿ ಅವಶ್ಯಕತೆ ಇದೆ. ಮನೆ ಅಂದ್ರೆ ಏನು, ಸಂಬಂಧಗಳು ಅಂದ್ರೆ ಏನು ಅನ್ನೋದನ್ನ ನಾವು ಅವನಿಗೆ ತೋರಿಸ್ಕೊಡ್ಬೇಕು. ನಿನಗೆ ಅವನ ಜೊತೆ ಚೆನ್ನಾಗಿರೋದಕ್ಕಾದ್ರೆ ಇರು, ಇಲ್ಲದೆ ಹೋದ್ರೆ ಬೇಡ. ಆದರೆ ಅವನನ್ನು ದ್ವೇಷ ಮಾಡಬೇಡ ಸರಸ್ವತಿ. ಎಷ್ಟೋ ವರ್ಷಗಳಾದ್ಮೇಲೆ ನನಗೆ ನನ್ನ ತಮ್ಮ ಸಿಕ್ಕಿದ್ದಾನೆ, ಅವನಿಗೆ ಚೆನ್ನಾಗಿರೋದಕ್ಕೆ ಬಿಟ್ಬಿಡು. ಸತ್ಯ ನಂಬೋಕೆ ತಯಾರಿಲ್ವಲ್ಲ ಇವರು, ಇವ್ರಿಗೆ ಅರ್ಥ ಮಾಡಿಸೋ ಶಕ್ತಿ ಅಂತೂ ನನಗಿಲ್ಲ. ಏನ್ ಮಾಡ್ಲಿ, ಇದೊಂದು ವಿಷಮ ಸ್ಥಿತಿ ಕಣೋ ತಿಮ್ಮಪ್ಪ. ಕೈ ಮೀರಿತ್ತು ಅಂದ್ರೆ ಇದೇನಾ? ಬಾಪದ್ದು ಬಾ. ಎಷ್ಟು ವರ್ಷಗಳಾದ್ಮೇಲೆ ನನ್ನ ಮೊಮ್ಮಗ ಮತ್ತೆ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಸ್ವಾಮಿ ಎಂತ ಕೃಪೆ ಮಾಡ್ಬಿಟ್ಟ. ಇನ್ಮೇಲೆ ನಮ್ಮನೇಲಿ ಹಬ್ಬದ ಮೇಲೆ ಹಬ್ಬ ಕಡೆ ಶೇಷು ಅಲ್ವಾ? ಪದ್ದು ಮನಸ್ಫೂರ್ತಿಯಾಗಿ ಮನೆ ಒಳಗೆ ಬಂದು ಮನೆ ತುಂಬಾ ಓಡಾಡ್ಕೊಂಡಿರೋ ಕಂದ. ಒಳಗೆ ಬಾ ಮಗು. ಶ್ರೀನಿ, ನಿನ್ನ ತಮ್ಮ ಪುಟ್ಟನಾಗಿದ್ದಾಗ ಮನೆ ಬಿಟ್ಟು ಹೋಗಿದ್ದ, ಈಗ ಇಷ್ಟು ವರ್ಷಗಳಾದ್ಮೇಲೆ ಮತ್ತೆ ನಮ್ಮ ಮನೆ ಒಳಗೆ ಬರ್ತಾ ಇದ್ದಾನೆ. ಬಾರ ಶ್ರೀನಿ. ಬಾರ ಪದ್ದು, ಒಳಗೆ ಬಾ. ಪದ್ಮನಾಭ, ಒಳಗೆ ನಡಿ. ಇಂಥ ಗಳಿಗೆ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ.
ನಾ ಬರೋದಿಲ್ಲ. ನನ್ನನ್ನು ಬಿಟ್ಬಿಡಿ, ನಾ ಹೋಗ್ಬೇಕು. ಕೇಳಿ, ಇದು ಪುಣ್ಯವಂತರು ಇರುವಂತ ಮನೆ. ನನ್ನಂತ ಪಾಪಿ ಈ ಮನೆ ಒಳಗ್ ಬಂದ್ರೆ ನನ್ನ ಪಾಪನೂ ಈ ಮನೆಗೆ ಅಂಟ್ಕೊಂಡ್ಬಿಡತ್ತೆ. ನಾನು ನಿಮ್ ಮಧ್ಯೆ ಬಾಳೋ ಯೋಗ್ಯತೆ ಇಲ್ಲ ನನಗೆ. ನಾ ಹೋಗ್ಬೇಕು, ಬರ್ತೀನಿ. ಪದ್ಮು, ನಿಂತ್ಕೊಂಡು ಪದ್ಮನಾಭ. ಯಾಕೇನೇನೋ ಯೋಚನೆ ಮಾಡ್ತೀಯ, ಯಾಕೆ ಹಾಗೆಲ್ಲ ಅನ್ಕೋತೀಯೋ ಪದ್ದು? ಇದು ನಿನ್ನ ಮನೆ ಪದ್ದು. ಮಕ್ಕಳು ಕೆಸರಲ್ಲಾಡಿ ಮನೆಗೆ ಬಂದಾಗ ಅವನನ್ನು ಹೊರಗಾಕ್ತೀವೇನೋ, ಸ್ವಚ್ಛ ಮಾಡಿ ಒಳಗೆ ಕರ್ಕೊಳ್ತೀವಲ್ವಾ? ಹಾಗೆ ನೀನು ಮಗು, ನೀನು ಮಾಡಿರೋ ಪಾಪಗಳನ್ನೆಲ್ಲ ಕಳ್ಕೊಂಡು ಪುಣ್ಯವಂತನಾಗಬೇಕು ಅಂತಲೇ ನಮ್ಮ ಮನೆಗೆ ಬಂದಿದ್ಯ. ಒಳಗೆ ಬಾರೋ ಮಗು. ಪದ್ದು, ಒಳಗಡೆ ಬಾ, ಭಯ ಪಡಬೇಡ. ಬಾರೋ ಕಂದ. ಬಾ ಪದ್ದು, ಒಳಗೆ ಬಾ, ಸಂತೋಷವಾಗಿ ಬಾ. ಏನ್ ಆಗ್ಬಾರ್ದಾಗಿತ್ತು ಅದೇ ಆಗ್ಬಿಡ್ತಾ ಇದೆಯಲ್ಲ, ಈಗ ಏನ್ ಮಾಡ್ಲಿ?